ಸ್ವಾಮೀಜಿ ಮಾಡಿಲ್ಲ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಮಠದ ರಿವಾಜಲ್ಲಿ ಅವರು ವಂಶಸ್ಥರು ಅಥವಾ ಯಾರಾದರೂ ಉತ್ತರಾಧಿಕಾರಿ ಅವರಿಗೆ ಅಂತ್ಯ ಸಂಸ್ಕಾರ ಮಾಡಬೇಕಾಗಿತ್ತು ರಾತ್ರಿ ಕೂತು ಮನೆಯವರು ಸ್ವಾಮಿಗಳು ಎಲ್ಲ ತೀರ್ಮಾನ ಮಾಡಿಬಿಟ್ಟಿದ್ರು ನಾನು ಹೋಗೋ ಮೊದಲೇ ಈ ಮಗು ಏನಿದೆ ಹದಿನಾಲ್ ಎಸ್ ಎಲ್ ಸಿ ಓದ್ತಾ ಇದ್ದಾರೆ ಮಾಡಿದ್ರು ನಾನು ಹೋದಾಗ ನನ್ನ ಹತ್ರ ನಾನು ಯಾರು ಈಗ ಆ ಕ್ರಿಯೆ ಎಲ್ಲ ಮಾಡೋದಂತ ತೋರಿಸಿದ್ರು ನನಗೇನಾಯಿತು ಗ್ರಾಚಾರ್ಯಕ್ಕೆ ಅವ್ರ ಬ್ರದರ್ ಯೋಗೀಶ್ ವಾಗೀಶ್ ಅಂತಿದ್ದಾರೆ ಅವ್ರ ಮಕ್ಕಳಿಬ್ಬರು ದೊಡ್ಡವರಿದ್ದರು ಅವರೆಲ್ಲ ಮಠದ್ದು ಪೂಜೆದು ಅವ್ರು ನೋಡ್ಕೋತಿದ್ರು ಯಾಕೆ ಅವರಿಲ್ವಾ ಅಂತ ಪ್ರಶ್ನೆ ಕೇಳಿದಾಗ ಇಲ್ಲ ಇವ್ರು ನಮ್ಮ ಮುಂದಕ್ಕೆ ಉತ್ತರಾಧಿಕಾರಿ ಮಾಡೋಣ ಅಂತ ಆಲೋಚನೆ ಮಾಡಿದ್ದೀವಿ ಇವ್ರ ಕಡೆನೇ ಅಂತ ಸಂಸ್ಕಾರ ಮಾಡಿಸ್ಬೇಕು ಅಂತ ನಮ್ಮ ಯಡಿಯೂರು ಸ್ವಾಮಿ ಪಕ್ಕ ಆ ಮಗು ಕೂತಿದ್ರು ನಾನು ನೋಡಿದ್ಕೆ ನಾನು ಹೋದಾಗ ಯಾಕೆ ಇಲ್ಲಿ ಕೂತಿದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಹಿಂಗೆ ತೀರ್ಮಾನ ತೊಗೊಂಡ್ಬಿಟ್ಟಿದ್ದೀವಿ ಮನೆಯವರು ನಾವೆಲ್ಲ ಅಂತ ನಾನು ಸ್ವಾಮೀಜಿಗಳಿಗೆ ಅವ್ರಿಗೆ ಏನಿದೆ ತೀರ್ಮಾನನೇ ತೊಗೊಂಡಿದ್ರೆ ನೀವು ಪಬ್ಲಿಕ್ಕಾಗಿ ಹೇಳೋದು ಒಳ್ಳೆಯದು ಇಲ್ಲಿ ಉತ್ತರ ಹೇಳೋಕ್ಕಾಗಲ್ಲ ಇನ್ನಿಬ್ಬರು ಹುಡುಗರು ಇದ್ದಾರೆ ಅವ್ರ ಜೊತೇಲಿ ಇದ್ದವರೆ ಅವ್ರನ್ನ ಬಿಟ್ಟು ಇವ್ರು ಯಾಕೆ ಸಂಸ್ಕಾರ ಮಾಡೋಕ್ಕೆ ಬಂದರು ಅಂತ ಹೇಳಬೇಕಾಗುತ್ತೆ ಏನೇ ಇಲ್ಲ ಇಲ್ಲ ಇವ್ರನ್ನ ಮುಂದೆ ಉತ್ತರಾಧಿಕಾರಿ ಮಾಡಬೇಕು ಹಿಂದೆ ಏನು ಚಂದ್ರಶೇಖರ್ ಸ್ವಾಮಿಗಳು ಇವರು ಹಿಂದೂ ಸ್ವಾಮಿ ಕೂಡ ಇಲ್ಲಲ್ಲಿ ಬಂದಿದ್ದಾರೆ ಅಂದರೆ ಇವ್ರ ತಂದೆಯ ಸ್ವಾಮಿ ಮಗು ಇದೆಲ್ಲ ಅವ್ರ ತಂದೆ ಆತನ ಮಗ ನೆಕ್ಸ್ಟ್ ಬರಬೇಕು ಅಂತ ನಮ್ಮದು ಎಲ್ಲ ಫ್ಯಾಮಿಲಿಲಿ ಅವನೇ ಬೇಕು ಮತ್ತು ಇವ್ರಿಗಾಗಲಿ ಇನ್ನೊಬ್ರಿಗೆ 26 ವರ್ಷ ಆಗಿಬಿಟ್ಟಿದೆ ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸೋದು ಅದು ಇದು ಮಾಡೋದು ಭಾಳ 10 ವರ್ಷ ಆದರೆ ಸ್ವಾಮೀಜಿಯಾಗಿ ಹೋಗಲಿ ಒಂದು 35-40 ಆಗಿಬಿಡುತ್ತೆ ಇವ್ರನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ದಕ್ಕೆ ಅಷ್ಟು ಮಾತ್ರ ಅನೌನ್ಸ್ ಮಾಡಿ ಅವತ್ತಿನ ಕ್ರಿಯೆ ಕಾರ್ಯಗಳಿಗೆ ಅವ್ರನ್ನ ಬಳಸ್ಕೊಂಡಿದ್ವಿ ಸ್ವಾಮೀಜಿ ಮಾಡಿಲ್ಲ ನಾವೀಗ ಮಗುನ ಓದಕ್ಕೆ ಕಳಿಸ್ತೀವಿ ಅವರು ಪ್ರಾಪ್ತ ವಯಸ್ಕರಾಗೋವರೆಗೂ ಪೀಠಾರೋಹಣ ಮಾಡೋದಿಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ ನಾವು ಕಾನೂನು ಗೊತ್ತಿರೋರು 18 ತುಂಬದೆ ಇರೋರು ಯಾರಿಗೂ ಅವ್ರ ಇಚ್ಛೆ ಇಲ್ಲದೆ ನಾವು ತನ್ನ ಸ್ವಾಮಿ ಮಾಡೋಕ್ಕಾಗಲ್ಲ ನಿನ್ನೆ ಅನಿವಾರ್ಯ ಆಗಿತ್ತು ಸ್ವಾಮೀಜಿ ಬಾಡಿ ಇತ್ತು ಅಂತ ಸಂಸ್ಕಾರ ಯಾರು ಮಾಡಲೇಬೇಕಾಗಿತ್ತು ಒಂದು ಹೆಸರು ಹೇಳಲೇಬೇಕಾಗಿತ್ತು ನಾವು ಪೀಠ ಕುಂಡಿಸಿಲ್ಲ ಎಲ್ಲರೂ ಉಂಟು ಕುಂಡಿಸಿಲ್ಲ ಕುಂಡಿಸೋದು ಇಲ್ಲ ಈಗಲೇ ಅವ್ರನ್ನ ಈ ತಕ್ಷಣಕ್ಕೆ ಓದಕ್ಕೆ ಕಳಿಸ್ತೀವಿ ಅವ್ರು ಸ್ವಾಮಿಗಳೆಲ್ಲ ಟೇಕ್ ಇಟ್ ನನಗ್ಯಾರೋ ಬೆಂಗಳೂರಿಗೆ ಫೋನ್ ಮಾಡಿದ್ರೆ ಸರ್ ನೀವು ಇದ್ದಂಥ ತೀರ್ಮಾನ ಅಂದರು ಇಲ್ಲಪ್ಪ ಇದು ಕನ್ಫ್ಯೂಷನ್ ನಾವು ಅವ್ರನ್ನ ಸ್ವಾಮಿ ಮಾಡಿಲ್ಲ ಸ್ವಾಮಿ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ ಅದ್ರಾಗ ಎರಡು ಮಾತಿಲ್ಲ ಸ್ವಾಮೀಜಿ ಅವ್ರು ಆಗಬೇಕಂತ ನಿರ್ಧಾರ ಮಾಡಿದ್ದೀವಿ ಸ್ವಾಮಿಗಳಿಲ್ಲ ಅವ್ರಿಗಿನ್ನೂ ಪೀಠ ಕುಂಡಿಸೋಕೆ 6-7 ವರ್ಷ ಆದರೂ ಆಗುತ್ತೆ ನಮ್ಮ ಅಂದಾಜು ಎಸ್ ಎಲ್ ಸಿ ಓದ್ತಾ ಇದ್ದಾರೆ ಕನಿಷ್ಠ ಅವರು ಡಿಗ್ರಿ ಮಾಡಿ ಮತ್ತು ಸಂಸ್ಕೃತ ವೇದಾಭ್ಯಾಸ ಮಾಡ್ಕೊಬರಲಿ ಜೆ ಎಸ್ ಎಸ್ಗೆ ಹೋಗಲಿ ಅಂತ ತೀರ್ಮಾನ ಮಾಡಿದ್ದೀವಿ ಸ್ವಾಮಿಗಳಾಗಿಲ್ಲ ಸುತ್ತೂರಿಗೆ ಸುತ್ತೂರಿಗೆ ಕಳಿಸ್ತೀವಿ 18 ಆದಮೇಲೆ ಅವ್ರು ಇಷ್ಟಪಟ್ಟರೆ ಕೂತ್ಕೋಬೋದು ಇಲ್ಲಾಂದರೆ ಬೇರೆ ತೀರ್ಮಾನ ತಗೋತೀವಿ ಅವ್ರಿಗೆ 18 ವರ್ಷ ಆಗೋವರೆಗೂ ತಗೊಳೋ ತೀರ್ಮಾನ ತಗೊಳೋ ಅಧಿಕಾರ ನಮಗಿಲ್ಲ ಅಪ್ರಾಪ್ತ ವಯಸ್ಕರನ್ನ ಹೀಗೆ ಮಾಡಿ ಹಾಗೆ ಮಾಡಿ ನಾನೆಲ್ಲ ಆ ಮಿನಿಸ್ಟರ್ ಆಗಿ ಹಂಗೆ ಮಾಡೋಕ್ಕಾಗುತ್ತೆ ಬಟ್ ಅವತ್ತು ಅನಿವಾರ್ಯ ಆಗಿತ್ತು ಅವತ್ತು ಯಾರಾದರೂ ಒಬ್ಬರು ಅಂತ್ಯ ಸಂಸ್ಕಾರ ಮಾಡಬೇಕಾಗಿತ್ತು ಅವರು ರಾತ್ರಿಯೆಲ್ಲ ಮಾತಾಡಿ ನಾನು 10-10:30 ಹೋಗೋದೊಳಗೆ 10:30 11 ಗಂಟೆ ಆಯ್ತು ನಾನು ಹೋಗೋಕ್ಕೆ ಅಷ್ಟೊಳಗೆಲ್ಲ ಮಾಡಿ ತಂದು ಕುಂಡಿಸ್ಕೊಂಡು ಕೂತಿದ್ರು ನೀವೆಲ್ಲ ಇದ್ದಿರಲ್ಲ ನಾನು ಹೋಗೋದ್ರೊಳಗೆ ನಾನು ಕೇಳಿದೆ ಯಾಕೆ ಇವ್ರನ್ನ ಕುಂಡಿಸ್ಕೊಂಡಿದ್ರಿ ಅಂತ ಹೇಳಿದ್ರು ನಮ್ಮ ಅಂದಾಜು ಇನ್ನೊಬ್ರು ಇದ್ರು ವಾಗೀಶ್ ಮಗನ್ ಮಾಡ್ತಾರೆ ಅಂತ ಹೆಸರು ಗೊತ್ತಿಲ್ಲ ಅದಕ್ಕೆ ಕೇಳಿದೆ ನಾನು ಇವ್ರಾಗಿ ಕೂತವ್ರೆ ಇಲ್ಲ ತೀರ್ಮಾನ ತಗೊಂಡಿದ್ದೀವಿ ಅವ್ನಿಗೆ 26 ಆಗಿದೆ ಇವರಾದ್ರೆ ಓದಿ ಬಂದು ಸ್ವಾಮಿಗಳು ಆಗ್ತಾರೆ 18 ವರ್ಷ ಆದಮೇಲೆ ಅವ್ರ ತೀರ್ಮಾನ ನಾವು ಫೋರ್ಸ್ ಮಾಡೋದಿಲ್ಲ ಈಗ ಅವ್ರನ್ನ ಎಸ್ ಎಲ್ ಸಿ ಪಾಸ್ ಆದಮೇಲೆ ಓದಕ್ಕೆ ಕಳಿಸ್ತೀವಿ ಬಟ್ ಮಠಕ್ಕೆ ಕಳಿಸ್ತೀವಿ ಸುತ್ತೂರು ಮಠದಲ್ಲಿ ಓದಿಸ್ತೀವಿ ಸಂಸ್ಕೃತ ರೆಗ್ಯುಲರ್ ಎಜುಕೇಷನ್ ಜೊತೆ ಸಂಸ್ಕೃತ ವೇದಾಧ್ಯಯನ ಇವೆಲ್ಲ ಮಾಡಿಸ್ತೀವಿ ಸ್ವಾಮಿ ಮಾಡಿಲ್ಲ ಕುಕ್ಕೂರು ಮಠಕ್ಕೆ ಸ್ವಾಮಿ ಮಾಡಿಲ್ಲ ಡೆಲಿಗೇಟ್ ಅವರಷ್ಟೇ ನನಗೆ ಯಾರು ನಿನ್ನೆ ನಿಮ್ಮ